ಇವತ್ತು ನಾವಿರೋದು ಅಂಜುಮನ್ ಲಾ ಕಾಲೇಜಿನಲ್ಲಿ. ಅಲ್ಲಿನ ವಿದ್ಯಾರ್ಥಿನಿಯರು ಏನು ಹೇಳ್ತಾರೆ, ರಾಜಕೀಯದ ಬಗ್ಗೆ ಅವರ ಒಪಿನಿಯನ್ ಏನು, ರಾಜಕಾರಣಿಗಳ ಬಗ್ಗೆ ಅವರ ಒಪಿನಿಯನ್ ಏನು, ರಾಜಕೀಯ ಪಕ್ಷಗಳ ಬಗ್ಗೆ ಅವರಿಗೆ ಏನನ್ಸುತ್ತೆ, ವೋಟ್ ಮಾಡಬೇಕಾದ್ರೆ ಅವರು ಗಮನದಲ್ಲಿಟ್ಕೊಳ್ಳೋ ವಿಷಯ ಯಾವುದು, ಅವರನ್ನೇ ಕೇಳಿ ತಿಳಿಯೋಣ ಇವತ್ತಿನ ನನ್ನ ವೋಟು ನನ್ನ ಮಾತಿನಲ್ಲಿ. ಬನ್ನಿ ಸರ್, ನಿಮಗೆ ಯಾವ ರೀತಿ ಸರ್ಕಾರ ಬೇಕು? ಒಬ್ವಿಯಸ್ಲಿ ಅ ಸೆಕ್ಯುಲರ್, ಡೆವಲಪ್ ಮಾಡಬೇಕು ಇಂಡಿಯಾನ, ಕರ್ನಾಟಕದ. ಮತ್ತು ಈಗ ಮೇನ್ ಇಂಪಾರ್ಟೆಂಟ್ ಇಶ್ಯೂ ಇರೋದು ಎಂಪ್ಲಾಯ್ಮೆಂಟ್. ಎಂಪ್ಲಾಯ್ಮೆಂಟ್ ಬಗ್ಗೆ ಏನಾದರೂ ರಿಲೀಫ್ ಕೊಡಬೇಕು, ಅದು ನನ್ನ ಇಷ್ಟ. ಓಕೆ, ಎಂಪ್ಲಾಯ್ಮೆಂಟ್ ನಿಮ್ಮ ಮೇನ್ ಫೋಕಸ್. ಓಕೆ, ಸೊ ನಿಮಗೆ ಇವಾಗ ಎಲೆಕ್ಷನಲ್ಲಿ ನಾನು ಹೋಗಿ ವೋಟ್ ಮಾಡ್ತೀನಿ ಅಂತ ಹೇಳಿದ್ರೆ ಯಾವ ಪ್ರಾಬ್ಲಮನ್ನು ಗಮನದಲ್ಲಿಟ್ಕೋತೀರಾ, ಅಥವಾ ಪಾರ್ಟಿನ ಗಮನದಲ್ಲಿಟ್ಕೋತೀರಾ, ಇಂಡಿವಿಜುವಲ್ ಪರ್ಸನಾಲಿಟಿನ ಗಮನದಲ್ಲಿಟ್ಕೋತೀರಾ, ಏನು ಪ್ರಾಬ್ಲಮ್? ಯಾವುದು, ಯಾರು ಯಾವ ಪಾರ್ಟಿ ಚೆನ್ನಾಗಿ ಕೆಲಸ ಮಾಡುತ್ತೆ ಅದು ಅವ್ರದ್ದು ಇದು ನೋಡಿ ನಾವು ಇದು ಎಲೆಕ್ಷನ್ ಹಾಕ್ತೀವಿ. ಓಟ್ ಇನ್ನು ಭಾಳ ಬದಲಾವಣೆ ಬೇಕು. ಏನಂದ್ರೆ ಎಲ್ಲ ರೋಡ್ಸ್ ಅದು ಎಲ್ಲ ಏರಿಯಾ ರೋಡ್ಸ್ ಮಸ್ಟ್ ಸ್ಟಡಿ ಅದು ಎಲ್ಲ ಇದ್ರದ್ದು. ಓಕೆ, ನಾವು ಹೇಳೋದು ಮೂಲಭೂತ ಸೌಕರ್ಯನೇ ರೀ. ಮೂಲಭೂತ ಸೌಕರ್ಯ ಅಂದರೆ ಏನು ಬದಲಾವಣೆ ಆಗಬೇಕು ಅಂದರೆ, ಇಲ್ಲೇ ನಮ್ಮ ಕಾಲೇಜ್ ಕಡೆನೂ ಈಗೀಗ ಸ್ಟಾರ್ಟ್ ಆಗ್ಯಾವ ರಸ್ತೆ ಆಗೋದು, ನಮ್ಮ ಮನೆ ಕಡೆ ಎಲ್ಲ ಇನ್ನೂ ಆಗಿಲ್ಲ. ಸೊ ಸ್ವಲ್ಪ ನಗರಗಳಿದಾವೋ ಅಲ್ಲಿ ಇನ್ನೂ ರಸ್ತೆಗಳು ಇವುದಾಗಿಲ್ಲ, ಮತ್ತು ನಳದ ಅದು 24/7 ಮಾಡಿ ಹೋಗ್ಯಾರ, ಅದನ್ನ ಸ್ವಲ್ಪ ಕಡೆ ನಳನೂ ಬರೋಲ್ಲ, ನೀರು ಬರ್ತಿಲ್ಲ. ಓಕೆ, ಸೊ ಮೂಲಭೂತ ಸೌಕರ್ಯಗಳು ಯಾವ ಪಕ್ಷ ಕೊಡುತ್ತೆ, ಯಾವ ವ್ಯಕ್ತಿ ಕೊಡ್ತಾರೆ, ಅವ್ರಿಗೆ ನಮ್ಮ ಓಟು ಅಂತ ಹೇಳ್ತೀರಿ? ಅದು ಮುಸ್ಲಿಂ ಅಂದ್ರೆ ಕಾಂಗ್ರೆಸ್ಗೆ ಆಗ್ಬೇಕು, ಹಿಂದೂ ಅಂದ್ರೆ ಬಿಜೆಪಿಗೆ ಆಗ್ಬೇಕು, ಇದೆಲ್ಲ ನೋಡಬಾರ್ದ್ರಿ, ಅವ್ರ ಕೆಲಸ ಮಾಡೋದು ನೋಡಿ ವೋಟಿಂಗ್ ಮಾಡ್ಬೇಕು. ಈಗ ನೀವು ಇನ್ನ ಲಿಟ್ರಲ್ ವೇ ಪಾಲಿಟಿಕ್ಸ್ಗೆ ಎಂಟ್ರಿ ಆಗ್ತಿರೋದು. ಸೊ ಪಾಲಿಟಿಕ್ಸ್ ಅಂತ ಬಂದಾಗ, ವೋಟಿಂಗ್ ಅಂತ ಬಂದಾಗ, ಮನೆಯವ್ರ ಜೊತೆ ಇದೆಲ್ಲ ಡಿಸ್ಕಸ್ ಆಗತ್ತಾ, ಪಾಲಿಟಿಕ್ಸ್ ಬಗ್ಗೆ, ಕೆಲಸಗಳ ಬಗ್ಗೆ, ಆಗ್ಬೇಕಾಗಿರೋ ಡೆವಲಪ್ಮೆಂಟ್ಸ್ ಬಗ್ಗೆ? ಹಾಂ, ಡಿಸ್ಕಸ್ ಆಗತ್ತೆ. ಏನಂತ ಡಿಸ್ಕಸ್ ಆಗುತ್ತೆ ಯೂಶ್ಲಿ? ಇವ್ರು ಈಗ ಫಸ್ಟ್ ನಿಂತವ್ರ ಮೈಕ್ ಇದಾಗ್ತೈತಿ ರೀ, ಅವ್ರು ಹೆಂಗೆ ನಿಂತಾರ, ಅವ್ರು ಏನೇನು ಕೆಲಸ ಮಾಡ್ಯಾರ, ಏನೇನು ಡೆವಲಪ್ ಆಗೈತಿ ಅನ್ ಹಿಂಗೆಲ್ಲ ನೋಡಿ ಮಾಡ್ತಾರೆ. ಯಾವ್ಯಾವ ಪಾಲಿಟಿಕಲ್ ಪಾರ್ಟಿನ ನೀವು ಯಾವ ರೀತಿ ನೋಡ್ತೀರಾ? ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ನ ಯಾವ ರೀತಿ ನೋಡ್ತೀರಾ? ನಂತರ ನೀವು ಹೇಳ್ದಂಗೆ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ನಂಗೆ ಯಾವುದು ಇದು ಇಲ್ಲ. ನಾವು ವೋಟ್ ಮಾಡಿದ್ದೀವಿ ಅಂದಮೇಲೆ ನಮ್ದು ಏನೇನು ಹಕ್ಕುಗಳು ಅದಾವೆ ಅವ್ರು ಕೊಡಬೇಕು, ಅವರೆಲ್ಲ ಮೇಂಟೈನ್ ಮಾಡಬೇಕು. ಮೇಂಟೈನ್ ಯಾಕೆ, ಇಲೆಕ್ಷನ್ ಬಂದಾಗ ಅಷ್ಟೇ ಹಕ್ಕುಗಳನ್ನ ಮೇಂಟೈನ್ ಮಾಡ್ತಾರೆ. ಈವನ್ ರೋಡ್ ಆಯಿತು, ಚೇಂಬರ್ ಆಯಿತು, ಯಾವುದಾದ್ರೂ ಇಲೆಕ್ಷನ್ ಮುಗಿದ್ಮೇಲೆ ಅದು ನೋಡೋದೇ ಇಲ್ಲ. ಎಷ್ಟೋ ಜನ ಅದು ರೋಡೆಲ್ಲ ಹಡ್ಬಿಟ್ಟು ಎಕ್ಸ್ಪೈರ್ಡ್ ಆಗಿದ್ದಾರೆ ನೋಡಿದ್ದೀನಿ ಜನರನ್ನ. ಫ್ರೀ ಪಾಲಿಟಿಕ್ಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಮ್ಯಾಮ್, ಫಸ್ಟ್ ಥಿಂಗ್, ನಥಿಂಗ್ ಇಸ್ ಫ್ರೀ ಇನ್ ದಿಸ್ ವರ್ಲ್ಡ್. ಯಾವುದು ಫ್ರೀ ಬರೋಂಗಿಲ್ಲ. ವಿ ಆರ್ ರೆಡಿ ಟು ವರ್ಕ್. ನಾವು ವರ್ಕ್ ಮಾಡೋಕೆ ರೆಡಿ ಅದ, ನಮ್ಗೆ ಏನು ಫ್ರೀ ಬೇಕಾಗಿಲ್ಲ. ನೀವೇನು ಫ್ರೀಗಂತ ಹೇಳಿ ಏನು ದುಡ್ಡು ಏನು ನೀವು ಒಂದು ನಿಮ್ಮ ಶಾಸಕಾಂಗದಲ್ಲಿ ಇಟ್ಟಿರಲ್ಲ, ಅದೇ ದುಡ್ಡನ್ನು ಒಂದು ಬೇರೆ ಡೆವಲಪ್ಮೆಂಟ್ದಲ್ಲಿ ಹಾಕ್ರಿ. ಬಟ್ ನಮಗೇನೈತಿ, ಇದ್ದಂಥ ನಮ್ಮ ಪ್ರೈಸ್ ರೇಟ್ ಕಡಿಮೆ ಮಾಡಿರಿ, ಆಮೇಲೆ ಡೇ ಬೈ ಡೇ ನಮ್ಮ ಜಿ ಡಿ ಪಿ ಗ್ರೋತ್ ಮಾಡಿರಿ. ಬಿಕಾಸ್ ಅದು ನೆಗೆಟಿವ್ದಲ್ಲಿ ಹೊಂಟಿದೆ, ಅದು ನೆಗೆಟಿವ್ದಲ್ಲಿ ಹೊಂಟಿದೆ, ದ್ಯಾಟ್ಸ್ ವೈ ದೇ ಆರ್ ಕ್ರಿಯೇಟಿಂಗ್ ದ ಫ್ರೀ ಫ್ರೀ ಫ್ರೀ. ವಿ ಡೋಂಟ್ ವಾಂಟ್ ಎನಿ ಫ್ರೀ ಥಿಂಗ್. ಅಲ್ಲ, ಇವಾಗ ಕಾಂಗ್ರೆಸ್ ಹೇಳ್ತಾ ಇದೆ ಎಲೆಕ್ಟ್ರಿಸಿಟಿ ಫ್ರೀ ಆಗಿ ಕೊಡ್ತೀವಿ ನಾವು, ಹೆಣ್ಣು ಮಕ್ಳ ಕೈಗೆ 2000 ರೂಪಾಯಿ ಕೊಡ್ತೀವಿ ಅಂತ. ಯಾರು ದುಡ್ಡಿನ ಕೊಡ್ತಾರೆ ಮೇಡಮ್? ಬಿಕಾಸ್ ಕೊಡೋದವರು ಯಾರು ದುಡ್ಡಿನ ಕೊಡಲ್ಲ, ನಾವೆಲ್ಲ ಟ್ಯಾಕ್ಸ್ ಕಟ್ಟ, ಅದ ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ಅದು ದುಡ್ಡು ಏನು ನಮ್ಗೆ ಕೊಡೋದೇ ಬೇಡ. ಓಕೆ, ರೈಟ್. ಅದು ಮೇನ್ ಇದೆ, ನಾವು ರೆಡಿ ಇದೇವೆ ಫ್ರೀ ತಗೋಕ. ಅವ್ರ ಪರ್ಸನಲ್ ಅಕೌಂಟ್ ಕೊಡ್ಲಿ, ಅವ್ರ ಪರ್ಸನಲ್ ಅಕೌಂಟ್ ಕೊಡ್ಲಿ, ವಿ ಆರ್ ರೆಡಿ. ಪರ್ಸನಲ್ ಅಕೌಂಟ್ ಕೊಡ್ಲಿ, ವಿ ಆರ್ ರೆಡಿ ಟು ಟೇಕ್. ನಮ್ದೇ ದುಡ್ಡು ರೀಸೈಕಲ್ ಆಗಿ ಮತ್ ನಮ್ಗೆ ಹೊಳಿಬೇಕು, ನಮ್ಗೆ ಬೇಕಾಗಿಲ್ಲ. ಅದಕ್ಕೆ ಫ್ರೀ ಟ್ಯಾಗ್ ಲೈನ್, ಫ್ರೀ ಟ್ಯಾಗ್ ಲೈನ್, ಮತ್ ಹೆಸರು ಅವ್ರದ್ದು, ದುಡ್ಡು ನಮ್ದು, ಹೆಸರು ಅವ್ರದ್ದು. ಫ್ರೀ ಪಾಲಿಟಿಕ್ಸ್ ಬಗ್ಗೆ ಏನಂತೀರಾ? ನನಗೂ ಏನು ಫ್ರೀ ಬೇಕಿಲ್ಲರ, ನಾ ರೊಕ್ಕ ಕೊಡ್ತೀನಿ ಸ್ವಲ್ಪ ಕಡಿಮೆ ಮಾರಿ. ಹಾಂ, ಪೈಸೆ ಅಮ್ಮ ಅಮ್ಮ ಹಮ್ಮ ಆಪ್ಕೋ ದೇತ್ ನೀ, ಲೇಕಿನ್ ಥೋಡಾ ಕಮ್ ಕರ್ನಾ ಉಸ್ ಟ್ಯಾಕ್ಸ್ ಜೋ ಆಕಿ ನನ್ ಕೊಡ್ತಾರೆ ಅನ್ನ ತಗೋರಿ, ಅದ ಫ್ರೀ ತ ನಾ ಹೇಳ್ ಕೊಡ್ತೀನಿ ನಿನ್ಗೆ, ಅದು ಬ್ಯಾಡ್ರಿ, ಫ್ರೀ ಬ್ಯಾಡ್ರಿ ನನ್ಗೆ, ನಾ ರೊಕ್ಕ ಕೊಡ್ತೀನಿ, ಅದು ಫ್ರೀ 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 ಹೇಳಿ ನನ್ಗೆ ದಿಮಾಗ್ ಬರೋ ಮತ. ಓಕೆ, ಫ್ರೀ ಅನ್ನೋದನ್ನ ತರಬೇಡಿ ನನಗೆ ಅಂತ. ಸೊ ಇದೊಂದು ವಿದ್ಯಾರ್ಥಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ನಮಗೆ ಫ್ರೀ ಅನ್ನೋ ಪದನೂ ಬೇಡ, ಫ್ರೀನೂ ಬೇಡ, ಆದರೆ ಏನು ಬೆಲೆ ಏರಿಕೆ ಆಗಿದೆಯಲ್ಲ ಅದನ್ನು ಕಮ್ಮಿ ಮಾಡಿ, ನಮ್ಮನ್ನು ನಾವು ಹುಟ್ಟಿಸ್ಕೊಳ್ತೀವಿ, ನಿಮ್ಮ ಫ್ರೀ ಏನು ನಮಗೆ ಬೇಡ, ನಮ್ಮ ದುಡ್ಡನ್ನು ನಮ್ಮಿಂದನೇ ಕಲೆಕ್ಟ್ ಮಾಡಿ ನಮಗೆ ವಾಪಸ್ ನೀವು ಫ್ರೀ ಟ್ಯಾಗ್ ಲೈನ್ ಹಾಕಿ ಕೊಡೋದಾದರೆ ಖಂಡಿತ ಬೇಡ, ನಿಮ್ಮ ಪಾಕೆಟಿಂದ ತೆಗೆದುಕೊಡೋದಾದರೆ ನಮಗೆ ಫ್ರೀ ಹಾಕ್ಕೊಡಿ. ಹೌದಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.